ಹಾಯ್ ಫ್ರೆಂಡ್ಸ್, ಇವತ್ತು ನಾನು 20,000 ರುಪೀಸ್ ಒಳಗಡೆ ಒಂದು ಪಿ ಸಿ ಬಿಲ್ಡ್ ಮಾಡಿದ್ದೀನಿ. ಸೊ ನೀವೇನಾದರೂ ಆಫೀಸ್ ಪರ್ಪಸ್ ಯೂಸ್ಗೆ ಅಥವಾ ಮಕ್ಕಳು ಎಜುಕೇಷನ್ಗೆ ಈ ಥರ ಏನಾದರೂ ಯೂಸಿಂಗ್ಗೆ ನೀವು ಪಿ ಸಿ ಬಿಲ್ಡ್ ಮಾಡ್ತೀರಾ ಅಂದರೆ ಈ ಪಿ ಸಿ ಬಿಲ್ಡ್ ಮಾಡ್ಬೋದು. ಇಲ್ಲಿರೋ ಪಾರ್ಟ್ಸ್ ನಾನು ಒಂದೊಂದು ಪಾರ್ಟ್ಸ್ ಒಂದೊಂದು ಕಡೆ ತೊಗೊಂಡಿದ್ದೀನಿ. ಈಗ ನೋಡಿದ್ರೆ ನೀವು ಈ ಫಸ್ಟ್ ಬಂದುಬಿಟ್ಟು ಕ್ಯಾಬಿನೆಟ್ಟು, ಇದು ಚಿಪ್ಟ್ರಾನಿಕ್ಸ್ MX1 RGB ಅಂತ ಇದು ಒಂದು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನನಗಿದು 2,000 ರುಪೀಸ್ ಕಾಸ್ಟ್ ಆಯಿತು ಅಮೆಝಾನಲ್ಲಿ. ಸೊ ಇದು ಒನ್ ಡೇ ಡೆಲಿವರಿ ಕೊಟ್ಟು ಅಮೆಝಾನ್ ಪ್ರೈಮ್ಗೆ. ಸೊ ಬೇಗನೆ ಬಂದಿದೆ. ಸೊ ಈ ಕ್ಯಾಬಿನೆಟ್ಟು ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು, ಒಂದು 6 GB ಸ್ಟ್ರಿಪ್ ಇದೆ ಮುಂದೆ ಮಿಡ್ ಟವರು ಇಲ್ಲಿ. ಸೊ ಹಿಂದೆಗಡೆ ಒಂದು 6 GB ಫ್ಯಾನ್ ಇದೆ. ಓಕೆ, ಇದು ಎರಡು ನಿಮಗೆ ಸಿಗುತ್ತೆ. ಆಮೇಲೆ ಇದು 6 GB ಕಲರ್ ಚೇಂಜ್ ಮಾಡೋಕ್ಕೆ ನಿಮಗೆ ಮೇಲ್ಗಡೆ ಒಂದು LED ಬಟನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಲೈಟು ಚೇಂಜ್ ಆಗುತ್ತೆ. ಸೊ 2,000 ರುಪೀಸ್ಗಿದೆ ಏನೋ ಅನಿಸ್ತು. ಇದು ಹಿಂದೆಗಡೆ ಇರೋ ಫ್ಯಾನ್ ಕಲರ್ ಚೇಂಜ್ ಮಾಡೋಕ್ಕಲ್ಲ, ಅದು 6 GB ಕಲರ್ ಫಿಕ್ಸ್ಡ್ ಇರುತ್ತೆ. ಸೊ ಇದು ಕ್ಯಾಬಿನೆಟ್ ಬಂದು ನಾನು 2,000 ರುಪೀಸ್ ಆನ್ಲೈನ್ ಪರ್ಚೇಸ್ ಮಾಡಿದೆ. ಸೊ ನಾನು ಈ ಮದರ್ ಬೋರ್ಡು ಇದು ಕನ್ಸಿಸ್ಟೆಂಟ್ H55M ಅಂತ ಮದರ್ ಬೋರ್ಡ್ ಇದು ನೀವು ನೋಡ್ಬೋದು. ಈ ಮದರ್ ಬೋರ್ಡು ಓನ್ಲಿ ಫಸ್ಟ್ ಜನ್ರೇಷನ್ i3 i5 i7 ಪ್ರೊಸೆಸರ್ಗಳು ಮಾತ್ರ ಸಪೋರ್ಟ್ ಮಾಡುತ್ತೆ ಈ ಮದರ್ ಬೋರ್ಡ್, H55 ಮದರ್ ಬೋರ್ಡು. ಸೊ ಅದಕ್ಕಾಗಿ ನಾನು ಇಲ್ಲಿ i5 ಫಸ್ಟ್ ಜನ್ರೇಷನ್ ಅಂದರೆ 650 i5 650 ಪ್ರೊಸೆಸರ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ನನಗೆ ಇದು ಮದರ್ ಬೋರ್ಡು ಪ್ರೊಸೆಸರ್ ಬಂದು ಒಂದು 7,000 ಕಾಸ್ಟ್ ಆಯಿತು. ಮದರ್ ಬೋರ್ಡು ಪ್ರೊಸೆಸರ್ ಸೇರಿಸಿ ಇದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು SP ರೋಡಲ್ಲಿ ಪರ್ಚೇಸ್ ಮಾಡಿದೆ ಇದನ್ನು. ಸೊ ಇದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆ ನಾನು ಬರೀ 1 4 GB ಸ್ಯಾಮ್ಸಂಗ್ ರ್ಯಾಮ್ ಹಾಕಿದ್ದೀನಿ ಇಲ್ಲಿ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನು ಕಾನ್ಫಿಗರೇಷನ್ ಅಂತ ತೋರಿಸ್ತೀನಿ ನಿಮಗೆ, ಅದು ಎಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ ಅಂತ. ಸೊ ಇದೆಲ್ಲ ಬಿಟ್ಟು ನಾನು ಹಾರ್ಡ್ ಡಿಸ್ಕ್ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ನಿಮಗೆ ನೀವೇನು ಜಾಸ್ತಿ ಸ್ಟೋರೇಜ್ ಬೇಕಾಗಿಲ್ಲ ಅಂದರೆ ನೀವು ಯೂಸ್ ಮಾಡೋದು ಬೇಕಾಗಿಲ್ಲ ಹಾರ್ಡ್ ಡಿಸ್ಕು. ಸೊ ಅದ್ರ ಬದಲು ನಾನು SSD ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡೋದು ಬರೀ 120 GB ಲ್ಯಾಬ್ ಕೇರ್ ಅಂತ. ಇದು 120 GB ನನಗೆ 1,600 ಕಾಸ್ಟ್ ಆಯಿತು. ಸೊ ನಾನು ಏನಕ್ಕೆ SSD ಹಾಕಿದ್ದೀನಿ ಅಂದರೆ ತುಂಬ ಸ್ಪೀಡ್ ಇರುತ್ತೆ ಪಿ ಸಿ. ಸೊ ಅದಕ್ಕಾಗಿ ನೀವು 120 GB ಹಾಕಿದ್ರೆ ಒಳ್ಳೆಯದು. ಆಮೇಲೆ SMPS ಕೂಡ ನಾನು ಬರೀ ಲೋಕಲ್ ಇಂಟೆಕ್ಸ್ ಬೇಸಿಕ್ ಇಂಟೆಕ್ಸ್ದು 600 ರುಪೀಸ್ ಕಾಸ್ಟ್ ಆಯಿತು ನನಗೆ ಇಂಟೆಕ್ಸ್ದು. ಸೊ ನಾನು ಅದನ್ನು ಹಾಕ್ಸಿದ್ದೀನಿ ಇಲ್ಲಿ. ಸೊ ಇದೆಲ್ಲ ಕನೆಕ್ಟ್ ನಾನೇ ಮಾಡಿದ್ದೀನಿ ಇಂಟೆಕ್ಸಿಂದ. ಸೊ ನೀವು ನೋಡ್ಬೋದು. ಸೊ ಪಿ ಸಿ ಈ ಥರ ಇರುತ್ತೆ. ಫ್ಯೂಚರಲ್ಲಿ ನೀವು ಬೇಕಾದರೆ ನೀವು ಇದನ್ನ ಯಾವ ಥರ ಬೇಕಾದ್ರೂ ಅಪ್ಗ್ರೇಡ್ ಮಾಡ್ಬೋದು. ಲೈಕ್ ನೀವು ಪ್ರೊಸೆಸರ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಈ ಥರ ಈ ಬಿಲ್ಡ್ನ ಯೂಸ್ ಮಾಡಿದ್ರೆ ನೀವು ಮದರ್ ಬೋರ್ಡ್ ಕೂಡ ಚೇಂಜ್ ಮಾಡ್ಬೋದು. ಈ ಒಂದು ಕ್ಯಾಬಿನೆಟ್ ಬಂದು ಕ್ರಿಪ್ಟೋನಿಕ್ಸ್ದು ನಿಮಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೈಕ್ರೋ ATX, ಮಿನಿ ATX ಮತ್ತು ATX ಮೂರೂ ಸಪೋರ್ಟ್ ಮಾಡುತ್ತೆ ಮದರ್ ಬೋರ್ಡ್. ಆಮೇಲೆ ಇಲ್ಲಿ 2 SSD ಸ್ಲಾಟ್ ಇಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಪ್ಲಸ್ ಕೆಳಗಡೆ ನಿಮಗೆ 3 ಹಾರ್ಡ್ ಡಿಸ್ಕ್ ಸ್ಟೋರ್ ಮಾಡೋ ಅಷ್ಟು ಜಾಗ ಇದೆ ಇಲ್ಲಿ. 3 ಹಾರ್ಡ್ ಡಿಸ್ಕ್ನ ಹಾಕ್ಬೋದು ಇದರೊಳಗಡೆ. ಸೊ ಇದು ಸೊ ನಾನು ಗ್ರಾಫಿಕ್ ಕಾರ್ಡ್ ಯಾವುದೂ ಹಾಕಿಲ್ಲ. ಸೊ ಫ್ಯೂಚರಲ್ಲಿ ನಿಮ್ಗೆ ಬೇಕಾದರೆ ಗ್ರಾಫಿಕ್ ಕಾರ್ಡು ಕೂಡ ಹಾಕ್ಬೋದು. ಸೊ ಈ ಕಾಸ್ಟ್ಗೆ ಈ ಬಿಲ್ಡು ಏನಪ್ಪ ಅನ್ನಿಸ್ತು. ಸೊ ನಾನು ಇಲ್ಲಿ ತೋರಿಸ್ತೀನಿ ಕಾನ್ಫಿಗರೇಷನ್, ನೀವು ನೋಡ್ಬೋದು CPUದು ಪ್ರಾಪರ್ಟೀಸ್ ತೋರಿಸ್ತೀನಿ. ಪ್ರೊಸೆಸರ್ ಬಂದು ಇಂಟೆಲ್ i5 CPU 650 3.20 ಕ್ಲಾಕ್ ಸ್ಪೀಡ್ ಬರುತ್ತೆ. ಸೊ ದಟ್ಸ್ ಎನಫ್ ಅಂದ್ಕೊತೀನಿ ಎಜುಕೇಷನ್ ಪರ್ಪಸ್ಗೆ. ಇದಕ್ಕಿಂತ ಸ್ಪೀಡ್ ಇರುತ್ತೆ ಸ್ವಲ್ಪ ಪ್ರೊಸೆಸರು. ಸೊ 4 GB ಸೊ 3.87 ಅವೈಲೇಬಲ್ ಇದೆ. ಸಿಸ್ಟಮ್ ಟೈಪ್ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿರೋದು 64-bit ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ನಾನು Windows 10 ಇನ್ಸ್ಟಾಲ್ ಮಾಡಿದ್ದೀನಿ ಆಲ್ರೆಡಿ. ಸೊ ತುಂಬ ಸ್ಪೀಡಾಗಿ ಇನ್ಸ್ಟಾಲ್ ಆಯಿತು SSD ಇರೋದ್ರಿಂದ. ಸೊ ಇಷ್ಟು ಮಾನಿಟರ್ ಬಿಟ್ಟು ಕಾಸ್ಟು ನೀವು ನೋಡ್ಬೋದು CPU ಪರ್ಫಾರ್ಮೆನ್ಸ್ ಇಲ್ಲಿ. ಇದನ್ನು 3.20 GHz ತನಕ ನಾನು ನೋಡಿದ್ದೀನಿ. ನೋಡಿ ಅಲ್ಲಿ ಚೇಂಜ್ ಆಗುತ್ತೆ, 6 GHz ತನಕ ಹೋಗುತ್ತೆ. ಸೊ ಅದೇ ಎಜುಕೇಷನ್ ಮತ್ತು ನೀವೇನಾದರೂ ಎಜುಕೇಷನ್ ಮತ್ತು ಮಕ್ಳಿಗೇನಾದರೂ ಆಮೇಲೆ ನೀವು ಆಫೀಸ್ ವರ್ಕ್ ಸಿಂಪಲ್ ಆಫೀಸ್ ವರ್ಕಿಗೆ ಇದನ್ನು ಸಿಂಪಲ್ಲಾಗಿ ಏನಾದರೂ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಆ ಥರ ಯೂಸ್ ಮಾಡ್ತೀರಂದರೆ ಈ ಬಿಲ್ಡ್ ಸಾಕು. ಸೊ ಇದರಲ್ಲಿ ನೀವು ಏನಾದರೂ ಬೇಸಿಕ್ ಗೇಮ್ ಕೂಡ ಆಡ್ಕೊಬೋದು.
ಲೈಕ್ ಜಿ ಟಿ ಎ ಬೇಸಿಕ್ ಗೇಮ್, ಜಿ ಟಿ ಎ 5 ಅಲ್ಲ, ಆಮೇಲೆ ಈ ಥರ ಸಣ್ಣ ಪುಟ್ಟ ಮಕ್ಕಳು ಆಡೋ ಗೇಮ್ಸ್ ಆಡ್ಬೋದು, ಅದೆಲ್ಲ ಆಡ್ಬೋದು ಇದರಲ್ಲಿ. ಸೊ ಆದರೆ ಹೆವಿ ಗೇಮ್ಸ್ ಆಡೋಕ್ಕಾಗಲ್ಲ, ಯಾಕೆಂದರೆ ನೀವು ಗೇಮ್ಸ್ ಆಡ್ತೀರ ಅಂದರೆ ನೀವು ಗ್ರಾಫಿಕ್ ಕಾರ್ಡ್ ಹೋಗ್ಬೇಕು, ಇಲ್ಲಾಂದರೆ ಯಾವುದಾದ್ರು ಪ್ರೊಸೆಸರ್ ವಿತ್ ಗ್ರಾಫಿಕ್ ಪ್ರೀ ಇನ್ಸ್ಟಾಲ್ಡ್ ಆ ಥರ ಒಂದು ಸೆಟಪ್ನ ಮಾಡೋಕ್ಕಾಗುತ್ತೆ, ಅಗೇನ್ ನಿಮಗೆ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೋದ್ರೆ. ಸೊ ಇದಿಷ್ಟು ಪ್ರೊಸೆಸರ್ ಬಿಟ್ಟು, ಸಾರಿ ಮಾನಿಟರ್ ಬಿಟ್ಟು ಪ್ರೈಸ್ ಆಗಿರೋದು 20,000 ಹಿಂಗೆ. ಸೊ ನೀವು ಟ್ರೈ ಮಾಡ್ಬೋದು ಈ ಥರ ಬಿಲ್ಡ್ ಮಾಡೋಕ್ಕೆ. ಸೊ ಆಫ್ಲೈನ್ ಆನ್ಲೈನ್ ಸರ್ಚ್ ಮಾಡಿ, ಈ ಬಿಲ್ಡೇ ನಿಮ್ಗೆ ಇನ್ನೂ ಕಮ್ಮಿಗೆ ಬೇಕಾದ್ರೂ ಮಾಡ್ಬೋದು ನೋಡಿ. ನಾನು ಆ ಮದರ್ ಬೋರ್ಡು ನನಗೆ ಪ್ರೊಸೆಸರು ನೀವೆಲ್ಲಾದರೂ ಇನ್ನೂ ಕಮ್ಮಿ ರೇಟಿಗೆ ಇರೋವಂತಹ ಒಂದು ಅಂಗಡೀಲಿ ತೊಗೊಬೋದು, ಸಿಗುತ್ತೆ, ಇನ್ನೂ ಕಮ್ಮಿಗೆ ಸಿಗುತ್ತೆ ಬೇಕಾದರೆ ನೀವು ಸರ್ಚ್ ಮಾಡಿದ್ರೆ. ಹಾಗೆ ಇಲ್ಲಿ ನೀವೇನಾದರೂ ಸ್ಪೀಡ್ ಬೇಕು ಅಂದರೆ, ನಾನು 120 GB SSD ಯೂಸ್ ಮಾಡಿದ್ದೀನಿ, ನೀವು ಬೇಕಾದ 240 GB SSD ಯೂಸ್ ಮಾಡ್ಬೋದು. ಸೊ ನಿಮ್ಗೇನಾದರೂ ಕ್ವಶನ್ಸ್ ಕಮೆಂಟ್ಸ್ ಇದ್ದರೆ, ಯಾವ ಥರ ಇನ್ನೂ ಏನಾದರೂ ಎಕ್ಸ್ಟ್ರಾ ಈ ಬಿಲ್ಡಿಗೆ ಹಾಕ್ಬೇಕಾದ್ರೆ, ಇದೆಲ್ಲಿ ತೊಗೊಂಡೆ ಅಂತ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.